ಸಿಹಿ ತಿನ್ನುವುದರಿಂದ ಡಯಾಬಿಟಿಸ್ ಬರುವುದಿಲ್ಲ, ವ್ಯಾಯಾಮದ ಅಭಾವದಿಂದ ಬರುತ್ತದೆ. ಸಿಹಿ ತಿನ್ನಿ, ವ್ಯಾಯಾಮ ಮಾಡಿ. ಈಟಿಂಗ್ ಸ್ವೀಟ್ಸ್ ಡಸ್ ನಾಟ್ ಕಾಸ್ ಡಯಾಬಿಟಿಸ್, ಲ್ಯಾಕ್ ಆಫ್ ಎಕ್ಸಸೈಸ್ ಡಸ್. ಈಟ್ ಸ್ವೀಟ್ಸ್, ಸ್ಟೇ ಫಿಟ್. ಏಳು ಮನು, ಎಂಟು ಗಂಟೆ ಆಯ್ತು. ಮನು, ದೋಸೆ ರೆಡಿ. ಹ್ಮ್, ಬಂದೆ. ನಮ್ ಜೊತೆ ಇದ್ದಾರೆ ಸುಳ್ಳೆ ಸತ್ಯ ಸಿನಿಮಾದಲ್ಲಿ. ಹ್ಯಾಪಿ ಬರ್ತ್ಡೇ ಮನು. ಥ್ಯಾಂಕ್ ಯು. ಹೋಗ್ಲಿ, ನನ್ ಗಿಫ್ಟ್ ಅಲ್ಲಿ ಸಾಯಂಕಾಲ ಬಾ, ಸರ್ಪ್ರೈಸ್ ಇದೆ. ಓ, ಐ ಸಿ. ಹ್ಮ್, ಓಕೆ. ಸೆವೆನ್ ಓ ಕ್ಲಾಕ್ ಬರ್ತೀನಿ, ರೆಡಿಯಾಗಿರೋ. ಡಿನ್ನರ್ಗೆ ಆಚೆ ಹೋಗೋಣ. ಪ್ರತಿ ವರ್ಷ ನಿನ್ ಬರ್ತ್ಡೇಗೆ ಹೊರಗೆ ಹೋಗೋದು ಇದ್ದೇ ಇರತ್ತೆ. ಇವತ್ತು ಮನೆಗೆ ಬಾ, ನಾನೇ ಅಡುಗೆ ಮಾಡ್ತೀನಿ. ಏನು ಸರ್ಪ್ರೈಸಾ? ಹ್ಞೂ, ಹಾಗೆ ಅನ್ಕೋ. ಹ್ಞೂ, ಓಕೆ. ಸಿಯ ದನ್, ಬಾಯ್. ಬಾಯ್. ಏಳು ಗಂಟೆ ಕರೆಕ್ಟಾಗಿ ಬಂದ್ಬಿಡು. ಓಕೆ. ಎಲ್ಲಿವರೆಗೂ ಬಂತು ನಿನ್ ಡಿವೋರ್ಸ್? ಇನ್ನ 3 ಮಂತ್ಸ್ ಅಲ್ಲಿ ಫೈನಲೈಸ್ ಆಗತ್ತ. ಇನ್ನೊಂದ್ಸಲ ಯೋಚನೆ ಮಾಡ ಇದ್ರ ಬಗ್ಗೆ? ಯೋಚನೆ ಮಾಡಕ್ ಏನಿಲ್ಲ. ಕಾರ್ತಿಕ್ ಯಾವತ್ ನನ್ನನ್ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡದ್ನೋ ಅವತ್ತ ಡಿಸೈಡ್ ಮಾಡ್ದೆ. ಈ ಹುಡುಗರು ನಮ್ ಜೊತೆ ಒಂಥರ ಇರ್ತಾರೆ, ಆಚೆ ಕಡೆ ಏನ್ ಮಾಡ್ತಾರೋ ಯಾರಿಗ್ ಗೊತ್ತು. ಐ ಹ್ಯಾವ್ ಅ ಸ್ಟ್ರಾಂಗ್ ಫೀಲಿಂಗ್ ದಟ್ ಈಸ್ ಚೀಟಿಂಗ್ ಆನ್ ಮೀ. ಸ್ವಾತಿ, ನೀನೇನ್ ಮಾಡ್ತಿದ್ದೆ ಮನು ಹೀಗೆ ಮಾಡಿದ್ರೆ? ಚಾನ್ಸೇ ಇಲ್ಲ, ಮನು ಅಂತ ಕೆಲಸ ಮಾಡೋದೇ ಇಲ್ಲ. ಎಲ್ಲ ಹೆಂಡ್ತಿರು ಹೀಗೆ ಅನ್ಕೊಳ್ಳೋದು. ಜನರಲೈಸ್ ಮಾಡ್ಬೇಡ, ಮನು ಏನ್ ಹಾಗಲ್ಲ. ಆಯ್ತಮ್ಮ, ಹೈಪೋಥೆಟಿಕಲಿ ಸ್ಪೀಕಿಂಗ್, ಮನುಗೆ ಒಂದು ಅಫೇರ್ ಇದ್ದಿದ್ರೆ ನೀನ್ ಡಿವೋರ್ಸ್ ತಗೊಳ್ತಾ ಇರ್ಲಿಲ್ಲ? ಡಿವೋರ್ಸ್ ಅಲ್ಲ, ನಾನು ಅವನ್ನ ಸಾಯಿಸೇ ಬಿಡ್ತೀನಿ. ಏನ್ ಹೇಳ್ತಾ ಇದ್ಯಾ? ಅಷ್ಟೇ ಅಲ್ಲ, ನಾನು ಸತ್ತು ಹೋಗ್ತೀನಿ. ಅವನೆಲ್ಲೋ, ನಾನು ಅಲ್ಲೇ. ಅರ್ಥ ಆಗ್ಲಿಲ್ಲ. ಅರ್ಥ ಆಗಲ್ಲ ಬಿಡು. ಮನು ಅಂತ ಕೆಲಸ ನಿಜವಾಗ್ಲೂ ಮಾಡಿದ್ರೆ ಐ ವಿಲ್ ನೆವರ್ ಫರ್ಗಿವ್ ಹಿಮ್, ಬಟ್ ಐ ವಿಲ್ ಆಲ್ವೇಸ್ ಲವ್ ಹಿಮ್. ಆದ್ರೆ ನನ್ನ ಮನು ಅಂತ ಕೆಲಸ ಮಾಡಲ್ಲ. ಸರಿ ಕಣೆ, ನಾನಿನ್ ಬರ್ತೀನಿ. Thank you.
ನಂದಲ್ವಲ್ಲ. ಸಮಥಿಂಗ್ ಇಸ್ ನಾಟ್ ರೈಟ್. ಏನೇ ಇದು, ದೇವತರ ಕತ್ಲಲ್ಲಿ ಕೂತಿದ್ಯಾ? ಲೇಟಾಗಿ ಬರೋದಲ್ದೆ ಪ್ರಶ್ನೆ ಬೇರೆ ಕೇಳ್ತೀಯಾ? ಹೋಗು, ಚೇಂಜ್ ಮಾಡ್ಕೊ. ಹ್ಮ್, ಸರಿ. ಅಮೇಝಿಂಗ್, ಪನ್ನೀರ್ ಸಖತ್ತಾಗಿದೆ. ಹ್ಮ್, ಹೋಟೆಲ್ ಬೆಟ್ರ ಇಲ್ಲ ನಂದ? ಸುಳ್ಳ್ಯಾಕೆ ಹೇಳಿ, ಹೋಟೆಲ್ದೆ. ಕರೆಕ್ಟೆ, ಎರಡು ದಿನ ಹಳೇದ್ ಕೊಡ್ತಾನಲ್ಲ, ಅದಕ್ಕೆ ರುಚಿ ನಿನ್ಗೆ. ಇವತ್ತು ನಮ್ಮ ಬಾಸ್ ಸಿಕ್ಕಿದ್ರು, ಪಾರ್ಟಿಗೆ ಯಾಕೆ ನಿಮ್ಮ ಹೆಂಡತಿ ಬರಲಿಲ್ಲ ಅಂತ ಕೇಳಿದ್ರು. ನೀನೇನು ಹೇಳ್ದೆ? ನಿಂಗೆ ಹುಷಾರಿಲ್ಲ ಅಂತ ಹೇಳಿದೆ. ಯಾಕೆ, ನಿಜಾನೇ ಹೇಳಬೇಕಾಗಿತ್ತು, ನನ್ನ ಹೆಂಡತಿಗೆ ಜನ ಕಂಡ್ರೆ ಆಗಲ್ಲ, ಅದರಲ್ಲೂ ನಿಮ್ಮ ಹೆಂಡತಿ ಅಂದರೆ ಮೈಯೆಲ್ಲ ಉರಿಯತ್ತೆ ಅಂತ. ಯಾಕೆ, ನನ್ನ ಕೆಲಸ ಹೋಗಲಿ ಅಂತೀಯಾ? ಹೋಗಲಿ ಬಿಡು, ನನ್ನೊಬ್ಬಳನ್ನ ಸಾಕಕ್ಕೆ ನಿನಗೆಷ್ಟು ದುಡ್ಡು ಬೇಕು? ಪ್ರೀತಿ ಹೊಂದಿದ್ರೆ ಸಾಕಾ? ಊಟ ದುಡ್ಡು ಏನು ಬೇಡವಾ? ಊಟ ದುಡ್ಡು ಬದುಕಕ್ಕಾಗತ್ತೆ, ಆದರೆ ಪ್ರೀತಿ, ಲೈಫ್ ಅಂಡ್ ಡೆತ್ ಎರಡಕ್ಕೂ ಆಗತ್ತೆ. ಹೋಗ್ಲಿ ಬಿಡು, ನಾನೊಂದು ಪ್ರಶ್ನೆ ಕೇಳ್ತೀನಿ, ಆನೆಸ್ಟಾಗಿ ಉತ್ತರ ಹೇಳಬೇಕು. ಯಾಕೆ ಮನು ನನ್ನ ಮದುವೆ ಆದೆ? ಯಾಕೆ ಅಂದ್ರೆ? ದೇರ್ ಮಸ್ಟ್ ಬಿ ಎ ರೀಸನ್ ಅಲ್ವಾ? ನೀನ್ ತುಂಬಾ ಇಷ್ಟ ಆದೆ ಅದಕ್ಕೆ. ಐ ಬಿಲೀವ್ ಯು ಮನು, ನಾನಾಗ ನಿಂಗೆ ನಿಜವಾಗ್ಲೂ ಇಷ್ಟ ಆಗಿದ್ದೆ, ಅದಕ್ಕೆ ಅಲ್ವಾ ನನ್ನಂತ ಹುಚ್ಚಿನ ನಿನ್ ಮದ್ವೆ ಆಗಿದ್ದು? ಯಾಕೋ ನಿನ್ ಮಾತು ಸ್ಟೈಲು ಏನೂ ಸರಿ ಇಲ್ಲ ಇವತ್ತು. ಏನಾಯ್ತು? ಏನಿಲ್ಲ, ಐ ಸ್ಪೋಕ್ ಟು ಸಂಜನಾ. ಓಹೋ, ಅನ್ಕೊಂಡೆ. ಏನ್ ಹೇಳಿದ್ ಇವತ್ತು ನಿನ್ ಗಾಸಿಪ್ ಫ್ರೆಂಡು? ಹರ್ ಹಸ್ಬೆಂಡ್ ಇಸ್ ಚೀಟಿಂಗ್ ಆನ್ ಹರ್ ಅಂತೆ. ಇನ್ನೇನ್ ಮಾಡ್ತಾನೆ, ಇವಳ ತರ ಹೆಂಡತಿ ಇದ್ರೆ. ಹೆಂಡತಿ ಸರಿ ಇಲ್ಲ ಅಂದ್ರೆ ಚೀಟ್ ಮಾಡೋದ್ ಜಸ್ಟಿಫೈಡ್ ಅಮನು? ಏನೋ ಗೊತ್ತಿಲ್ಲಪ್ಪ, ಅವ್ರ ವಿಷಯ ಯಾಕೆ. ಸರಿ, ನನ್ ಗಿಫ್ಟ್ ಎಲ್ಲಿ ಕೊಡ್ತೀನಿರೋ? ಊಟ ಸಾಕಾ? ಸಾಕಾಗ್ದಿರತ್ತಾ? ಒಂದ್ ರಾಶಿ ಮಾಡಿಟ್ಟಿದ್ಯಾ? ಸರಿ, ಹೋಗಿ ಟಿವಿ ನೋಡ್ತಾ ಇರು, ಕ್ಯಾರೆಟ್ ಹಲ್ವಾ ತರ್ತೀನಿ. ವೌ, ನೀಟ್. ಓಕೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವತ್ತು ನಾಗವಲ್ಲಿ ನಿಮ್ಮನ್ನ ಕೊಲ್ಲೋ ದಿನ, ನೆನೆಸ್ಕೊಂಡ್ರೇನೆ ಮೈ ಎಲ್ಲ ನಡುಗುತ್ತೆ. ಈಗೇನ್ ಮಾಡ್ತೀರಾ? ನಾಗವಲ್ಲಿ ನಾ ಗಂಗಾಯಿಂದ ಬೇರೆ ಮಾಡೋದಕ್ಕೆ ಸೈಕಾಸಿಸ್ ಹೊಸ ಮೆಥಡ್ನ ನಾನು ಪ್ರಯೋಗ ಮಾಡ್ತೀನಿ. ಈಗ ನನಗೆ ಏನಾಗಬೇಕು ಹೇಳಿ. ನಾಗವಲ್ಲಿನ ನಾಶ ಮಾಡೋಕ್ಕೆ ನಿಮ್ಮ ಪೂಜೆಯಿಂದ ಮಾತ್ರ ಸಾಧ್ಯ. ಸಖತ್ತಾಗಿದೆ. ಇನ್ನೇನು ತಲೆಗುಳ ಬಿಟ್ಲು ನಿನ್ ಫ್ರೆಂಡು? ಅವಳು ಕತೆ ಬಿಡು, ನಿಮ್ ಬಾಸ್ ಕೋಪಿಸ್ಕೊಂಡ್ರ ನಾನ್ ಬರ್ಲಿಲ್ಲ ಅಂತ. ಅದೆಲ್ಲ ಏನಿಲ್ಲ, ಎಲ್ರಿಗೂ ಗೊತ್ತು ನೀನೆಲ್ಲೂ ಬರಲ್ಲ ಅಂತ. ಇವರು ಮನೆ ಬಿಟ್ಟು ಹೊರಗಡೆ ನಾನು ಯಾಕೆ ಹಿಂಗ್ ಮನು ತೊಂದರೆ ಅನುಭವಿಸೋದು ನೀವೇ. ನನಗ್ ಜಗತ್ ಕಂಡ್ರೆ ಆಗಲ್ಲ, ನನಗ್ ನಾವಿಬ್ರು ಸಾಕು ನನ್ ಜಗತ್ಗೆ. ಇವಾಗ ಯಾರು ಅಡ್ಡ ಮಾಡ್ತಾರೆ ನಮ್ ಜಗತ್ಗೆ? ನನ್ನಿಂದ ನಿನಗ್ ಫ್ರೆಂಡ್ಸ್ ಇಲ್ದಂಗ ಆಗಿದೆಯಲ್ಲ. ಯಾಕಂದ ತುಂಬಾ ಅಪ್ಸೆಟ್ ಆಗಿದೆಯಾ ಅವತ್ತು? ಈ ನಾನು ಅಂದ್ರೆ ಏನ್ ಮನು? ನಾನು ಅನ್ನೋದಕ್ಕೆ ಅರ್ಥ ಇದೆಯಾ? ನನ್ ಕೇಳಿದ್ರೆ ನಾನು ಅಂದ್ರೆ ನೀನು, ನೀನಿರೋವರೆಗೂ ನಾನು ಇರ್ತೀನಿ. ಹಾಗಾದ್ರೆ ನಾನ್ ನೀನೇ ತಾನೇ? ಇವತ್ತೇನೋ ಆಗಿದೆ, ಆ ಸಂಜನಾ ನಿಂಗೆ ಸರಿಗೆ ತಲೆ ಕೆಡಿಸಿದಾಳೆ. ಎಲ್ಲ ಚೆನ್ನಾಗಿತ್ತು ನಮ್ ಜಗತ್ನಲ್ಲಿ. ಸ್ವಾತಿ, ಏನೋ ಆಗಿದೆ, ಏನಾಯ್ತು ಹೇಳು. ಇವತ್ ನಿನ್ ಬಟ್ಟೆ ಜೋಡಿಸ್ತಿರುವಾಗ ನಿನ್ ಬ್ಲೇಸರ್ ಅಲ್ಲಿ ಏನ್ ಸಿಕ್ತು ಗೊತ್ತಾ? ಏನ್ ಸಿಕ್ತು? ಮೂರ್ ಕೂದ್ಲು, ಎರಡ್ ಸಿನಿಮಾ ಟಿಕೆಟ್ಟು, ಇನ್ ಯಾವಳ್ದು ಪರ್ಫ್ಯೂಮ್. ಯಾವ್ದು? ಆ ಗ್ರೇ ಬ್ಲೇಸರಾ? ಮೊನ್ನೆ ಹಾಕೊಂಡು ಹೋಗಿದ್ನಲ್ಲ. ಅದೇ ಅಷ್ಟೇನಾ? ಮೊನ್ನೆ ನಮ್ ಬಾಸ್ ಬ್ಲೇಸರ್ ಮೇಲೆ ಕಾಫಿ ಚಲ್ತು ಅಂತ ನಾನೇ ಕೊಟ್ಟು ಕಳಿಸ್ದೆ.
ಪೆದ್ದಿ, ಜ್ಞಾಪಕ ಇಲ್ವಾ ಮೊನ್ನೆ ನೀನೇ ಕೇಳಿದೆಲ್ಲ? ಸ್ವಾತಿ, ಡೌಟ್ ಕ್ಲಿಯರ್ ಆಯ್ತಾ? ಇಷ್ಟಕ್ಕೆ ಡೌಟಾ? ನನಗೆ ಯಾರೋ ಗರ್ಲ್ ಫ್ರೆಂಡ್ ಇದ್ದಾಳೆ ಅನ್ಕೊಂಡೆ. ಓ, ಅದಕ್ಕೇನಾ ತಾವು ಇಷ್ಟೊತ್ತು ಫಿಲಾಸಫಿ ಮಾತಾಡಿದ್ದು? ಏ ಸ್ವಾತಿ, ಏನೇ ಪ್ರಾಬ್ಲಮ್? ಇನ್ನೂ ನನ್ನ ಮೇಲೆ ನಂಬಿಕೆ ಇಲ್ವಾ? ಅದಲ್ಲ, ಐ ಬಿಲೀವ್ ಯು. ಮತ್ತೆ ನನ್ನ ಯೋಚನೆನೇ ಬೇರೆ. ಏನದು? ಕ್ಯಾರೆಟ್ ಹಲ್ವಾಗ ವಿಷ ಹಾಕ್ಬಿಟ್ಟಿದ್ದೀನಿ ಸ್ವಾತಿ. ಐ ಆಮ್ ನಾಟ್ ಜೋಕಿಂಗ್. ಏ ಹುಚ್ಚಿ, ಏನೇ ಮಾಡಿದ್ಯಾ ಈಗ? ಇರು, ಐ ಆಮ್ ಟ್ರೈಂಗ್ ಟು ಥಿಂಕ್. ಏನ್ ಥಿಂಕ್? ನಿನ್ ತಲೆ ಇರೋ ಸ್ವಲ್ಪ. ನೀನು ತಗೊಂಡ್ಯಾ ವಿಷ? ಗೊತ್ತಿತ್ತು. ನಡಿ, ಕಾರ್ ಕೀಸ್ ತಗೋ. ಎಲ್ಲಿಗೆ? ಹಾಸ್ಪಿಟಲ್ಗೆ. ಮಕ್ಕಳ ತರ ಆಡ್ಬೇಡ ಮನು. ಆಡೋ ಪೆದ್ ಕೆಲ್ಸ ಎಲ್ಲ ಮಾಡ್ಬಿಟ್ಟು ನನ್ನ ಮಕ್ಳ ತರ ಆಡ್ಬೇಡ ಅಂದ್ರೆ? ನಡಿ ಮನು, ಲೇಟ್ ಆಗುತ್ತೆ. ಏನಿವಾಗ, ಒಂದ್ 5 ನಿಮಿಷ ತಾನೇ ಆಯ್ತು ತಿಂದು, ಏನಾಗಲ್ಲ. ಇನ್ಫ್ಯಾಕ್ಟ್ ಬರ್ತಾ ಒಂದ್ ಸಿನಿಮಾ ನೋಡ್ಕೊಂಡ್ ಬರೋಣ. ತಗೋ ಕಾರ್ಕಿ. ಇದನ್ನ ನನ್ ಬರ್ತ್ಡೇ ಗಿಫ್ಟ್. ಅಯ್ಯೋ ಇರು. ಏ ಸ್ವಾತಿ, ಸ್ವಾತಿ. ಏ ಮನು, ವೇಟ್ ವೇಟ್ ವೇಟ್. ತಗೋ, ಇಟ್ಸ್ ಅನ್ ಒರಿಜಿನಲ್ ಶೀಫರ್, ವಿಂಟೇಜ್. ಎಲ್ಲೆಲ್ಲ ಹುಡುಕ್ ತಂದಿದ್ದೀನಿ. ಲೇ, ನನ್ನ ಪ್ರಾಣ ಹೋಗ್ತದೆ, ನಡೆಯ ಬೇಗ. ಇನ್ ಡಿಲೇ ಮಾಡ. ಏ, ತಲೆ ಬೇರೆ ತಿರುಗ್ತದೆ, ಹೊಟ್ಟೆ ತೊಳಿಸ್ತದೆ, ನಡೆಯ ಬೇಗ. ಪಕ್ಕದ ಹಾಸ್ಪಿಟಲ್ ಅಲ್ಲಿ ಇದೆ ಅಂತಂದ್ರೆ ಹುಡುಕ್ಬೇಕು, ನಡೆಯ. ಏನಾಗಲ್ಲ ಕಂದ, ಒಂದ್ ಸಣ್ಣ ಸ್ಟಮಕ್ ವಾಶ್ ಮಾಡ್ತಾ ಇಷ್ಟೇ. ಬಂದ ಡಾರ್ಕ್ ನೈಟ್ ರೈಸಸ್ ನೋಡ್ಕೊಂಡು